नमस्कार नानु सौम्य मळली बेंगळूरु ड्रग्स पार्टिगे मत्तोंदु ट्विस्ट सिक्किदे वीरेन खन्ना पार्टिगळिगे स्पेशल इन्विटेशन सिक्तायितु नावु बर्तिद्दीवि नीवु बर्तीरा अन्नुवंत आह्वानवन्न नीडलागिदे बेंगळूरु ड्रग्स पार्टिगे इदीग मत्तोंदु ट्विस्ट सिक्किदे पोलीसर तनिखेयल्लि महत्वद माहितिगळु आचे बर्ता इदे वीरेन खन्ना पार्टिगळिगे स्पेशल इन्विटेशन रेडी आगतायितु ನಾವು ಬರ್ತಿದ್ದೀವಿ ನೀವು ಬರ್ತೀರಾ ಅಂತ ಆಹ್ವಾನವನ್ನ ಮಾಡಲಾಗ್ತಾಯಿದೆ ಕ್ಯಾಸಿನೋ ಪಾರ್ಟಿಗಳಿಗೆ ನಟಿಯರಿಂದ ವಿಶೇಷ ಆಹ್ವಾನ ಸಿಗ್ತಾಯಿತು ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ ನೀವು ಭಾಗಿಯಾಗಿ ಅಂತ ಕರೆ ಕೊಡ್ತಾ ಇದ್ದೀವಿ ಪಾರ್ಟಿ ಆಯೋಜಿಸುತ್ತಾ ಇದ್ದ ಶೇಖ್ ಫಾಜಿಲ್ ಹೆಸರಲ್ಲಿ ಆಹ್ವಾನವನ್ನ ಮಾಡಲಾಗ್ತಾಯಿತು ನಾವು ಕೂಡ ಈ ಪಾರ್ಟಿಗೆ ಹೋಗ್ತಾ ಇದ್ದೀವಿ ನೀವು ಬನ್ನಿ ಅಂತ ಆಹ್ವಾನವನ್ನ ಕೊಡಲಾಗ್ತಾಯಿತು ನಟಿಮಣಿಯರಿಂದ ಈ ರೀತಿಯಾದಂತ ಒಂದು ಇನ್ವಿಟೇಷನ್ ಸಿಗ್ತಾಯಿತು ಕೊಲಂಬೋದಲ್ಲಿ ನಡೆದಿದ್ದ ಖನ್ನಾ ಪಾರ್ಟಿಗೆ ಆಹ್ವಾನವನ್ನ ಮಾಡಲಾಗಿತ್ತು ರಾಜಕಾರಣಿ ಮಕ್ಕಳು ಶ್ರೀಮಂತರ ಮಕ್ಕಳಿಗೆ ಆಹ್ವಾನವನ್ನ ಕೊಡಲಾಗಿತ್ತು ಬಾಲಿವುಡ್ ನಟಿಯರೇ ಪಾರ್ಟಿಯ ಇನ್ವಿಟೇಷನ್ ಕಾರ್ಡ್ ಆಗಿದ್ರು ಸೋ ಬಾಲಿವುಡ್ ನಟಿಯರನ್ನೇ ಇನ್ವಿಟೇಷನ್ ಕಾರ್ಡ್ ಆಗಿ ಇಲ್ಲಿ ಬಳಸಿಕೊಳ್ಳಲಾಗ್ತಾಯಿತ್ತು ಈ ಮೂಲಕ ಶ್ರೀಮಂತರ ಮಕ್ಕಳನ್ನ ರಾಜಕಾರಣಿಗಳ ಮಕ್ಕಳನ್ನ ದೊಡ್ಡ ದೊಡ್ಡವರ ಮಕ್ಕಳನ್ನ ಈ ರೀತಿಯಾಗಿ ಬಲೆಗೆ ಬೀಳಿಸಲಾಗ್ತಾಯಿತ್ತು ತಾಪ್ಸಿ ಪನ್ನು ಊರ್ವಶಿ ರೋಟೇಲಾ ಕೂಡ ಆಹ್ವಾನವನ್ನ ನೀಡಿದ್ರು ಕನ್ನಡದ ನಟಿ ಐಂದ್ರಿತಾ ರೈ ಕೂಡ ಈ ಒಂದು ಇನ್ವಿಟೇಷನ್ ಅನ್ನು ಕೊಟ್ಟಿದ್ರು ಶ್ರೀಲಂಕಾದ ಪಾರ್ಟಿಗೆ ನೀವು ಬರಬೇಕು ಅಂತ ಆಹ್ವಾನವನ್ನ ಕೊಟ್ಟಿದ್ರು ಇಲ್ಲಿ ಕೇವಲ ಸ್ಯಾಂಡಲ್ವುಡ್ ನಟಿಯರು ಮಾತ್ರ ಅಲ್ಲ ಬಾಲಿವುಡ್ ನಟಿಯರನ್ನು ಕೂಡ ಇಂತಹ ಒಂದು ದೊಡ್ಡ ದೊಡ್ಡ ಪಾರ್ಟಿಗಳನ್ನು ಆಯೋಜನೆ ಮಾಡಿ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಆಗಿ ಅವರನ್ನ ಬಳಸಿಕೊಳ್ಳತಾ ಇದ್ದಿದ್ದು ತನಿಖೆಯಿಂದ ಇದೀಗ ಹೊರ ಬಂದಿದೆ ದೊಡ್ಡ ದೊಡ್ಡವರ ಮಕ್ಕಳನ್ನ ಹಾಗೆ ಶ್ರೀಮಂತರ ಮಕ್ಕಳನ್ನ ರಾಜಕಾರಣಿಗಳ ಮಕ್ಕಳನ್ನ ಇಂತಹ ಒಂದು ಪಾರ್ಟಿಗಳಿಗೆ ಇನ್ವೈಟ್ ಮಾಡಲಾಗ್ತಾಯಿತು ಸೋ ಇಂತಹ ಪಾರ್ಟಿಗಳಿಗೆ ಇನ್ವಿಟೇಷನ್ ಕಾರ್ಡ್ ಆಗಿ ಮಾಡೆಲ್ ಗಳನ್ನ ನಟಿಯರನ್ನ ಬಳಸಿಕೊಳ್ಳಲಾಗ್ತಾಯಿತು ಸೋ ಇವರಿಗೆ ಒಂದು ರೀತಿ ಆಫರ್ ಅನ್ನು ಕೊಟ್ಟಿರ್ತಾರೆ ಆ ಒಂದು ಆಫರ್ ಮೇರೆಗೆ ಈ ನಟಿಯರು ಹೋಗೋದಕ್ಕೆ ಒಪ್ಪಿಕೊಂಡಿರ್ತಾರೆ ಸೋ ಇಲ್ಲಿ ಇಂತಹ ಪಾರ್ಟಿಗಳಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ ನೀವು ಕೂಡ ಬನ್ನಿ ಅಂತ ನಟಿಯರ ಮುಖಾಂತರ ಇನ್ವೈಟ್ ಮಾಡಲಾಗ್ತಾಯಿತು ಸೋ ಇನ್ವೆಸ್ಟಿಗೇಷನ್ ಅಲ್ಲಿ ಈ ರೀತಿಯ ಎಲ್ಲ ಮಾಹಿತಿಗಳು ಇದೀಗ ಆಚೆ ಬರ್ತಾ ಇದೆ ವಿರೇನ್ ಖನ್ನಾ ಪಾರ್ಟಿಗಳಿಗೆ ಸ್ಪೆಷಲ್ ಇನ್ವಿಟೇಷನ್ ಯಾವ ರೀತಿಯಾಗಿರ್ತಿತ್ತು ಅನ್ನುವಂಥದ್ದು ಇದೀಗ ಸಿಸಿಬಿ ತನಿಖೆಯಿಂದ ಗೊತ್ತಾಗ್ತಾ ಇದೆ Salam, Namaste, Ayubhavan. This is Anjita Ray and I'm coming to Sri Lanka to the largest and coolest casino, the Bali's Casino in Colombo, to celebrate the beautiful Eid with all of you on the 8th of September. And I want to thank Mr. Sheikh Fazil for inviting me and Bali's Casino for having me. So see you on the 8th of September. Hi friends, I'm Manara Chopra and I'm coming to Colombo at Bali's Casino. This 13th of January to celebrate Makar Sankranti and Pongal with all you lovely people and I'm much excited to make Sheikh Fazil my buddy and all you lovely people out there at Colombo will have fun, frolic and loads of ಇನ್ನು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಜನಾ ಹಾಗೆ ರಾಗಿಣಿಗೆ ಫುಲ್ ಡ್ರಿಲ್ ನಡೀತಾ ಇದೆ ಎಫ್ಎಸ್ಎಲ್ ಕಚೇರಿಗೆ ಇಬ್ಬರ ವಿಚಾರಣೆಯನ್ನ ಮುಂದುವರಿಸಲಾಗಿದೆ ಸಂಜನಾ ಹಾಗೆ ರಾಗಿಣಿ ಅವರ ಇಬ್ಬರ ವಿಚಾರಣೆ ಇವತ್ತು ಕೂಡ ನಡೆದಿರುವಂತದ್ದು ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ ಸತತ 3 ಗಂಟೆಯಿಂದ ನಟಿಮಣಿಯರಿಗೆ ಡ್ರಿಲ್ ಆಗ್ತಾ ಇದೆ ಮಡಿವಾಳದ ಎಫ್ಎಸ್ಎಲ್ ಕಚೇರಿಯಲ್ಲಿ ವಿಚಾರಣೆ ಮುಂದುವರೆದಿರುವಂತದ್ದು ಸಾಕ್ಷ್ಯಾಧಾರ ಸಮೇತ ಇದೀಗ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ತನಿಖಾಧಿಕಾರಿ ಅಂಜುಮಾಲಾ ಮತ್ತು ಅವರ ತಂಡದಿಂದ ಸತತ 3 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ ಸಿಸಿಬಿ ಕಸ್ಟಡಿ ನಾಳೆ ಕೊನೆಗೊಳ್ಳತಾ ಇರುವ ಹಿನ್ನೆಲೆಯಲ್ಲಿ ನಟಿಮಣಿಯರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ರಿಟ್ರೀವ್ ಮಾಡಿದ ಮೊಬೈಲ್ ಕಾಂಟ್ಯಾಕ್ಟ್ ಮೆಸೇಜ್ ಕುರಿತಂತು ಹೆಚ್ಚು ಪ್ರಶ್ನೆಗಳನ್ನು ಈ ಟೀಮ್ ಕೇಳ್ತಾ ಇದೆ ಇಲ್ಲಿ ತನಕ ಸಂಜನಾ ಹಾಗೆ ರಾಗಿಣಿ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಹಾರಿಕೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಸರಿಯಾದಂತಹ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಬಟ್ ಅಂದ್ರೂ ಕೂಡ ಅಧಿಕಾರಿಗಳು ಬಿಡ್ತಾ ಇಲ್ಲ ಆಲ್ರೆಡಿ ರಿಟ್ರೀವ್ ಮಾಡಿರುವಂತಹ ಕಾಂಟ್ಯಾಕ್ಟ್ ಹಾಗೆ ಮೆಸೇಜ್ಗಳನ್ನು ಮುಂದಿಟ್ಕೊಂಡು ಸಾಕ್ಷ್ಯಾಧಾರ ಸಮೇತವಾಗಿ ಇದೀಗ ನಟಿಮಣಿಯರ ವಿಚಾರಣೆ ನಡೆಸ್ತಾ ಇದ್ದಾರೆ ನಾಳೆಗೆ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ ಸೋ ಮತ್ತೆ ಅವರನ್ನ ಕಸ್ಟಡಿಗೆ ಕೇಳುವಂತಹ ಚಾನ್ಸಸ್ ಬಹಳ ಕಡಿಮೆ ಅಂತಾನೆ ಹೇಳಲಾಗ್ತಾ ಇದೆ ಇಷ್ಟರೊಳಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕಬೇಕು ನಟಿಮಣಿಯರು ತನಿಖೆಗೆ ಸಹಕಾರ ಕೊಡದೇ ಇದ್ರೂ ಕೂಡ ಅಧಿಕಾರಿಗಳು ಅವರನ್ನ ಬಿಡ್ತಾ ಇಲ್ಲ ನಿರಂತರವಾಗಿ ಅವರ ಡ್ರಿಲ್ ನಡೀತಾ ಇದೆ ಎಫ್ಎಸ್ಎಲ್ ಕಚೇರಿಯಲ್ಲಿ ಸಂಜನಾ ಹಾಗೆ ರಾಗಿಣಿ ಅವರ ವಿಚಾರಣೆ ಮುಂದುವರೆದಿದೆ 3 ಗಂಟೆಯಿಂದ ನಟಿಮಣಿಯರ ವಿಚಾರಣೆ ನಡೀತಾ ಇದೆ ಮಡಿವಾಳದ ಎಫ್ಎಸ್ಎಲ್ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದ್ದು
साक्षाधार समेत प्रश्न सीसीबी अधिकारी केल्ता एष्टे प्रश्न सरियादंत को बट अधिकारी याकंद्रे ऑलरेडी एला रीतियां साक्षाधार इतर मोबाइल रिट्रीव नाहिति आधार इबरू नटी मणियर विचारण ನಾಳೆಗೆ ರಾಗಿಣಿ ಅವರ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಸೋ ಅಷ್ಟರೊಳಗೆ ಎಲ್ಲಾ ರೀತಿಯಾದಂತ ಮಾಹಿತಿಗಳನ್ನು ಅಧಿಕಾರಿಗಳು ಪಡೆಕೊಳ್ಳುವಂತ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಅಂಜುಮಾಲಾ ಆಂಡ್ ಟೀಮ್ ನಿಂದ ಇದೀಗ ವಿಚಾರಣೆ ಮುಂದುವರೆದಿದೆ ಅಂಜುಮಾಲಾ ಅಂಡ್ ಟೀಮ್ ನಿಂದ ಇದೀಗ ವಿಚಾರಣೆ ಮುಂದುವರೆದಿರುವಂತದ್ದು 3 ಗಂಟೆಯಿಂದ ಸತತವಾಗಿ ವಿಚಾರಣೆಯನ್ನ ನಡೆಸುತ್ತಾ ಇದ್ದಾರೆ ನಾಳೆಗೆ ಕಸ್ಟಡಿ ಅಂತ್ಯ ಆಗುತ್ತೆ ಪೊಲೀಸ್ ಕಸ್ಟಡಿ ಹಾಗಾಗಿ ಶತಾಯಗತಾಯ ಎಲ್ಲಾ ರೀತಿಯಾದಂತ ಒಂದು ಇನ್ಫರ್ಮೇಷನ್ ಅನ್ನು ಕಲೆ ಹಾಕೋದಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ ಸಾಕ್ಷಾಧಾರ ಸಮೇತವಾಗಿ ಈ ಇಬ್ಬರು ನಟಿಮಣಿಯರ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ 3 ಗಂಟೆಯಿಂದ ಕೂಡ ವಿಚಾರಣೆ ನಡೆಯತಾ ಇದೆ ಈಗಲೂ ಕೂಡ ವಿಚಾರಣೆ ಮುಂದುವರೆದಿರುವಂತದ್ದು ಮಡಿವಾಳದ ಎಫ್ಎಸ್ಎಲ್ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಸಾಕ್ಷಾಧಾರಗಳ ಸಮೇತ ಇದೀಗ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅವರ ಮೊಬೈಲ್ ರಿಟ್ರೀವ್ ಮಾಡಿದ ನಂತರ ಸಿಕ್ಕಿರುವಂತ ಮೆಸೇಜಸ್ ಕಾಂಟ್ಯಾಕ್ಟ್ ಈ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಯಾವ ರೀತಿಯಾಗಿ ಲಿಂಕ್ ಇತ್ತು ಏನೇನು ಮೆಸೇಜ್ಗಳು ಸಿಕ್ಕಿದೆ ಸೋ ಯಾರಿಗೆ ಮಾಡಿದ್ದು ಯಾವ ಸಂದರ್ಭದಲ್ಲಿ ಮಾಡಿದ್ದು ಇದು ಒಂದು ಮೆಸೇಜ್ ಏನಕ್ಕೆ ಮಾಡಲಾಗಿತ್ತು ಈ ಒಂದು ಪಾರ್ಟಿಗೆ ಹೋದಂತ ಸಂದರ್ಭದಲ್ಲಿ ಯಾರು ಯಾರನ್ನ ಭೇಟಿಯಾಗಿದ್ರಿ ಈ ಆಂಗಲ್ ನಲ್ಲೇ ಹೆಚ್ಚು ತನಿಖೆ ನಡೆಯತಾ ಇರುವಂತದ್ದು ಅಂಜುಮಾಲಾ ಅಂಡ್ ಟೀಮ್ ನಿಂದ ಇದೀಗ ಇನ್ನು ಕೂಡ ವಿಚಾರಣೆ ನಡೆಯತಾ ಇದೆ 3 ಗಂಟೆಯಿಂದ ಕೂಡ ಈ ನಟಿ ಮಣಿಯರ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಅಧಿಕಾರಿಗಳು ಇವಾಗ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಫ್ಎಸ್ಎಲ್ ಕಚೇರಿ ಮುಂಭಾಗದಿಂದ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶರಣು ನಾಳೆಗೆ ರಾಗಿಣಿ ಅವರ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಸೋ ಶತಾಯಗತಾಯ ಇವತ್ತು ಎಲ್ಲಾ ರೀತಿಯಾದಂತ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ 3 ಗಂಟೆಯಿಂದ ವಿಚಾರಣೆ ನಡೆಯತಾ ಇದೆ ಸೋ ಏನೇನು ಅಪ್ಡೇಟ್ಸ್ ಸಿಗ್ತಾ ಇದೆ ಈ ವಿಚಾರಣೆಗೆ ಸಂಬಂಧಪಟ್ಟಾಗೆ ಸೊಮ್ಮೆ ಕಳೆದ ಒಂದು ವಾರದಿಂದನೂ ಕೂಡ ನಟಿ ಮಣಿಯರ ವಿಚಾರಣೆ ನಡೆಯತಾ ಇದೆ ಆದರೆ ನಟಿಯರು ಇವರಿಬ್ಬರು ಕೂಡ ವಿಚಾರಣೆಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋದು ಮೊದಲಿಂದ ಇದ್ದಂತ ಆರೋಪ ಈ ಕಾರಣಕ್ಕಾಗಿ ನಾಳೆ ನಟಿ ರಾಗಿಣಿಯವರ ಕಸ್ಟಡಿ ಅಂತ್ಯಗೊಳ್ಳಲಿದೆ ಸಿಸಿಬಿ ಕಸ್ಟಡಿ ಸೋ ಈ ಹಿನ್ನೆಲೆಯಲ್ಲಿ ಇವತ್ತು ಟೆಕ್ನಿಕಲ್ ಟರ್ಮ್ಸ್ ಹಿನ್ನೆಲೆಯಲ್ಲಿ ಎಫ್ಎಸ್ಎಲ್ ಕಚೇರಿಗೆ ಕರೆದುಕೊಂಡು ಬಂದು ಈಗ ಎನ್ಕ್ವೈರಿ ಅನ್ನು ಮಾಡ್ತಾ ಇದ್ದಾರೆ ಕಳೆದ 3 ಗಂಟೆಯಿಂದ ಅಂದ್ರೆ 12 ಗಂಟೆಗೆ ಕರೆದುಕೊಂಡು ಬಂದ್ರು ಅವಾಗಿಂದನೂ ಕೂಡ 3 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದರೆ ಈ ವಿಚಾರಣೆಯಲ್ಲಿ ಪ್ರಮುಖವಾಗಿ ಮೊಬೈಲ್ ಗಳ ರಿಟ್ರೀವ್ ಮಾಡಿದ್ರು ಅದರಲ್ಲಿ ಬಂದಂತ ಮೆಸೇಜ್ ಗಳು ಡಿಲೀಟ್ ಮಾಡಿರಬಹುದು ಮತ್ತು ಬೇರೆ ಬೇರೆ ಯಾವ ಯಾವ ಮೆಸೇಜ್ ಗಳು ಡಿಲೀಟ್ ಮಾಡಿದ್ರು ಅವುಗಳ ಹಿನ್ನೆಲೆಯಲ್ಲಿ ಅವುಗಳ ರಿಟ್ರೀವ್ ಮಾಡಿದಂತ ಮೊಬೈಲ್ ನ ಮೆಸೇಜ್ ಗಳನ್ನು ತೋರಿಸಿ ಪ್ರಿಂಟ್ ಔಟ್ ಅನ್ನು ತೆಗೆದು ಅವುಗಳನ್ನು ತೋರಿಸಿ ಇವುಗಳು ಯಾಕೆ ಡಿಲೀಟ್ ಮಾಡಿದ್ರು ಮತ್ತು ಇವುಗಳ ಕಾಂಟ್ಯಾಕ್ಟ್ ಏನು ಮತ್ತು ಡ್ರಗ್ಸ್ ಸಂಬಂಧಿಸಿದಂತೆ ಯಾವ ಯಾವ ಪಾರ್ಟಿಗಳಿಗೆ ನೀವು ಭಾಗಿಯಾಗಿದ್ರಿ ಮತ್ತು ಆ ಪಾರ್ಟಿಯಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಮೊದಲಿಂದನೂ ಕೂಡ ಈ ರೀತಿ ಅಂತ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು ಆದರೆ ಇವತ್ತು ಟೆಕ್ನಿಕಲ್ ಟರ್ಮ್ಸ್ ಹಿನ್ನೆಲೆಯಲ್ಲಿ ಎಫ್ಎಸ್ಎಲ್ ನವರು ಅದರಲ್ಲೂ ಕೂಡ ತನಿಖಾಧಿಕಾರಿ ಅಂಜುಮಾಲಾ ಅವರು ಕಳೆದ 3 ಗಂಟೆಯಿಂದನೂ ಕೂಡ ಇಬ್ಬರು ನಟಿಯರಿಗೆ ಬರೀ ಕೇವಲ ನಟಿ ರಾಗಿಣಿ ಮಾತ್ರ ಅಲ್ಲ ನಟಿ ಸಂಜನಾ ಅವರನ್ನು ಕೂಡ ಇಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡಿದ್ರು 1 ಗಂಟೆಗಳ ಕಾಲ ಇಬ್ಬರನ್ನು ಕೂಡ ಕೂಡಿಸಿ ಯಾಕಂದ್ರೆ ಇವರಿಬ್ಬರು ಪಾರ್ಟಿಯಲ್ಲಿ ಒಂದೇ ಕಡೆಗೆ ಅಟೆಂಡ್ ಆಗಿರುವಂತ ಪಾರ್ಟಿಗಳ ಬಗ್ಗೆನೂ ಕೂಡ ವಿಚಾರಣೆಯನ್ನು ಮಾಡಿದ್ರು ನಾಳೆ ರಾಗಿಣಿ ಅವರ ಕಸ್ಟಡಿ ಅಂತ್ಯವಾಗಲಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಹೇಗಾದರೂ ಮಾಡಿ ಶತಾಯಗತಾಯ ವಿಚಾರಣೆಯನ್ನು ಸಾಧ್ಯವಾದಷ್ಟು ತಮಗೆ ಯಾವ ತನಿಖೆಯ ಹಿನ್ನೆಲೆಯಲ್ಲಿ ಅಂದರೆ ಈಗಾಗಲೇ ವಶಪಡಿಸಿಕೊಂಡಿರುವಂಥ 14 ಜನ ಆರೋಪಿಗಳೇನಿದ್ದಾರೆ ಅವುಗಳ ಮತ್ತು ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನೀಡಿದಂಥ ಸ್ಟೇಟ್ಮೆಂಟ್ ಏನಿತ್ತು ಅದಕ್ಕೆ ತಕ್ಕನಾದಂಥ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಿದ್ದಾರೆ ಆದರೆ ಇವುಗಳಿಗೆ ಸರಿಯಾದಂಥ ಉತ್ತರವನ್ನು ಈಗಲೂ ಕೂಡ ಕೊಡ್ತಾ ಇಲ್ಲ ಟೆಕ್ನಿಕಲ್ ಟರ್ಮ್ಸ್ ರೀತಿಯಾಗಿ ಪ್ರಿಂಟ್ ಔಟ್ ತೆಗೆದುಕೊಂಡು ಇವುಗಳನ್ನು ಯಾಕೆ ಡಿಲೀಟ್ ಮಾಡಿದ್ರಿ ಅಂತೇಳಿ ಕೇಳಿದರೆ ಅವುಗಳಿಗೂ ಕೂಡ ಸಮರ್ಪಕವಾದಂಥ ಉತ್ತರವನ್ನು ನೀಡ್ತಾ ಇಲ್ಲ ಇವುಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ವಕೀಲರಿಂದನೂ ಕೂಡ ನಾವು ಮಾಹಿತಿಯನ್ನು ಪಡಿತೀವಿ ಅನ್ನೋ ರೀತಿಯಾದಂಥ ಹೇಳಿಗಳನ್ನು ನೀಡ್ತಾ ಇದ್ದಾರೆ ಇದರಿಂದ ಅಂಜುಮಾಲ್ ಅವರಿಗೆ ವಿಚಾರಣೆಯಲ್ಲೂ ಕೂಡ ಹೆಚ್ಚು ಸಾಕಷ್ಟು ತೊಂದರೆ ಆಗ್ತಾ ಇದೆ ಈಗ ಲಂಚ್ ಬ್ರೇಕ್ ಅಂಜುಮಾಲ್ ಅವರು ಸಿಸಿಬಿ ಇಲ್ಲಿರುವಂತ ಎಫ್ಎಸ್ಎಲ್ ಕಚೇರಿಯಿಂದ ಹೊರಗಡೆ ಹೋಗಿದ್ದಾರೆ ಮತ್ತೆ ಅರ್ಧ ಗಂಟೆ ನಂತರ ಎನ್ಕ್ವೈರಿ ಮತ್ತಿನ್ನು 3 ಗಂಟೆಗಳ ಕಾಲ ನಡೆಯುವಂತ ಸಾಧ್ಯತೆ ಹೆಚ್ಚಿದೆ ಸೌಮ್ಯ
ಥ್ಯಾಂಕ್ ಯು ಶರಣು ತಮ್ಮೆಲ್ಲ ಮಾಹಿತಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್.